ಇದೇ ಹತ್ತೊಂಬತ್ತರಂದು ಈಶಾನ್ಯ ಭಾರತದಲ್ಲಿ ಐದು ನೂರ ಎಂಬತ್ತು ವರ್ಷಗಳಲ್ಲಿ ಸುದೀರ್ಘವಾದ ಪಾರ್ಶ್ವಚಂದ್ರಗ್ರಹಣವು ಗೋಚರಿಸಲಿದೆ ಎಂದು ಖಗೋಳ ಶಾಸ್ತ್ರಜ್ಞರು ಶನಿವಾರ ತಿಳಿಸಿದ್ದಾರೆ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ಈ ಅಪರೂಪದ ವಿದ್ಯಮಾನವು ಗೋಚರಿಸಲಿದೆ ಎಂದು ಎಂಪಿ ಬಿರ್ಲಾ ತಾರಾಲಯ ಸಂಶೋಧನಾ ಮತ್ತು ಶೈಕ್ಷಣಿಕ ನಿರ್ದೇಶಕ ಡೆಬಿ ಪ್ರೊಸಾದ್ ದುವಾರಿ ತಿಳಿಸಿದ್ದಾರೆ ಭಾಗಶಃ ಗ್ರಹಣ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಆರಂಭವಾಗಿ ಸಂಜೆ ನಾಲ್ಕು ಗಂಟೆ ಹದಿನೇಳು ನಿಮಿಷಕ್ಕೆ ಅಂತ್ಯವಾಗಲಿದೆ ಗ್ರಹಣದ ಅವಧಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡುಗಳಾಗಿದ್ದು ಇದು ಐದು ನೂರ ಎಂಬತ್ತು ವರ್ಷಗಳಲ್ಲೇ ಸುದೀರ್ಘವಾದುದು ಎಂದು ದುವಾರಿ ಹೇಳಿದ್ದಾರೆ ಇದರ ಬಗ್ಗೆ ನೀವೇನಂತೀರಾ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳು ಇದ್ದರೂ ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು